ಓಕೆ ಬಸವನಗೌಡರು. ಅಧ್ಯಕ್ಷರ ಸೋಮವಾರ ಕೊಟ್ಟರೆ ಒಳ್ಳೆದಾಗ್ತದೆ. ಇಲ್ಲ ಸೋಮವಾರ ಇಲ್ಲ, ಸೋಮವಾರ ಈಗ ನಾನು ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಪಾಸ್ ಮಾಡಬೇಕು. ಅಧ್ಯಕ್ಷರೇ, ನಾನು ಇವತ್ತು ಉತ್ತರ ಕರ್ನಾಟಕದ ಜೀವನ ನದಿ ಕೃಷ್ಣೆ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಹೇಳಬೇಕಾಗಿದೆ. ಯಾಕಂದರೆ ಸನ್ಮಾನ್ಯ ಅಧ್ಯಕ್ಷರೇ, 1964ರಿಂದ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಕರ್ನಾಟಕದ 60%, ಶೇಕಡ 60% ನೀರಾವರಿಯ ಒಂದು ವ್ಯಾಪ್ತಿಯನ್ನು ಹೊಂದಿದಂಥ ಒಂದು ದೊಡ್ಡ ನದಿ ಬಗ್ಗೆ ಇಲ್ಲಿವರೆಗೆ ಬಂದಂಥ ಸರ್ಕಾರಗಳು ಪ್ರತಿ ಚುನಾವಣೆಯಲ್ಲಿ ಕೃಷ್ಣೆ ಕಾವೇರಿಯ ಚರ್ಚೆಗಳನ್ನು ನಾವು ಮಾಡ್ತೀವಿ. ಆದರೆ ಈ ಒಂದು ಕೃಷ್ಣಾ ನೀರಾವರಿ ಯೋಜನೆಗಳು ಹಿಂದೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಗಳಿದ್ದಾಗ 64ರಲ್ಲಿ ಇದಕ್ಕೆ ಶಿಲಾನ್ಯಾಸ ಮಾಡಿದ್ರು. ಇವತ್ತಿನವರೆಗೆ ಈ ಒಂದು ಯೋಜನೆ ಕೇವಲ 1,000 ಕೋಟಿ ರೂಪಾಯಿ ಇದ್ದಂಥ ಯೋಜನೆ. ಅದು ವಿಶೇಷವಾಗಿ ವಿಜಯಪುರ ಜಿಲ್ಲೆ ಲಕ್ಷಾಂತರ ಎಕರೆ ಜಮೀನು ಹಣ್ಣು ಕಳ್ಕೊಂಡು ತ್ಯಾಗ ಮಾಡಿ ಒಂದು ರಾಷ್ಟ್ರೀಯ ಆಹಾರ ಭದ್ರತೆಗಾಗಿ ತಮ್ಮ ಇಡೀ ಜೀವನ, ಇಡೀ ಒಂದು ಗ್ರಾಮಗಳನ್ನು ಮುಳುಗಿಸ್ಕೊಂಡು ಫಲವತ್ತಾದಂಥ ಜಮೀನುಗಳನ್ನು ಇವತ್ತು ಕಳ್ಕೊಂಡು ಸಾವಿರಾರು ವರ್ಷಗಳ ಒಂದು ಸಂಬಂಧ ಇರುವಂಥ ಗ್ರಾಮಗಳಿಂದ ತೊರೆದು ಇವತ್ತು ಪುನರ್ವಸತಿ ಕೇಂದ್ರದಲ್ಲಿ ಹೋಗುವಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕೃಷ್ಣೆಯ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಸರ್ಕಾರಗಳು, ಆ ಸರ್ಕಾರ ಈ ಸರ್ಕಾರ, ಯಾಕಂದ್ರೆ ನಾನು ಒಬ್ಬ ವಿಧಾನಸಭಾ ಸದಸ್ಯನಾಗಿ ನಮ್ಮ ಭಾಗದ ನೀರಾವರಿ ಯೋಜನೆ ತುಮಕೂರುವರೆಗೆ ಬರುವಂಥ ಒಂದು ನೀರು ಇವತ್ತು ಏನು ಸರಿಯಾದಂಥ ರೀತಿಯಲ್ಲಿ ಅದು ಏನಾಗಿಬಿಟ್ಟಿದೆ ಸನ್ಮಾನ್ಯ ಅಧ್ಯಕ್ಷರೇ, ಕೃಷ್ಣ ಅಂದರೆ ಅದೊಂದು ರೀತಿ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ, ಕಾಂಟ್ರಾಕ್ಟರ್ಗೆ ಒಂದು ಬಂಗಾರದ ಕಣಜಾಗಿದೆ. ಇದರ ಹೆಸರಿನಿಂದ ದುಡ್ಡು ಹೊಡೆಯುವಂಥ ಒಂದು ಕೆಲಸ ಬಿಟ್ಟರೆ ಎಷ್ಟು ಪ್ರಮಾಣದಲ್ಲಿ ನೀರಾವರಿ ಆಗಬೇಕಾಗಿತ್ತು, ಎಷ್ಟು ಪ್ರಮಾಣದಲ್ಲಿ ನಮ್ಮ ಭಾಗದ ಜನರಿಗೆ ನ್ಯಾಯ ಸಿಗಬೇಕಾಗಿತ್ತು. ಅದರಲ್ಲಿ ವಿಶೇಷವಾಗಿ ನಾರಾಯಣಪುರ ಡ್ಯಾಮ್ ಇರ್ಬೋದು, ಅವಾಗ ಅಧ್ಯಕ್ಷರೇ ಎಲ್ಲ 400-500 ಸಾವಿರ ರೂಪಾಯಿ ಎಕರೆದಲ್ಲಿ ತೊಗೊಂಡಿದ್ದಾರೆ. ಇವತ್ತು ಸಹ ನಮ್ಮ ರೈತರ ಸುಮಾರು 2 ಲಕ್ಷ ಎಕರೆ ಇವತ್ತು ಮತ್ತೆ ಜಮೀನು 524.256 ಎತ್ತರಕ್ಕೆ ಹೋದರೆ ಇವತ್ತು ಸಹ ದೊಡ್ಡ ಪ್ರಮಾಣದಲ್ಲಿ ಜಮೀನು ಮುಣುಗ್ತಾ ಇದೆ ಮತ್ತು ಗ್ರಾಮಗಳು ಮುಣುಗ್ತಾ ಇವೆ. ಆದರೆ ಎಲ್ಲಿನೂ ಸಹ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ನಮಗೆ ಭಾಳ ಸಂತೋಷ ಇದೆ, ಗೋವಿಂದ ಕಾರಜೋಳರು ನಮ್ಮ ಭಾಗದ ನೀರಾವರಿ ಸಚಿವರಾಗಿದ್ದಾರೆ. ನ್ಯಾಯ ಸಿಗ್ಬೋದು ಅನ್ನೋಂಥ ಒಂದು ಭರವಸೆ ಮನೆ ಬಜೆಟ್ನಲ್ಲಿ ಭಾಳ ನೋವಾಗ್ತದೆ ಸನ್ಮಾನ್ಯ ಅಧ್ಯಕ್ಷರೇ. ಹೋದ ಬಜೆಟ್ನಲ್ಲಿಯೂ ಸಹ, ಹಿಂದಿನ ಬಜೆಟ್ನಲ್ಲಿ ಕೃಷ್ಣೆಯ ಮೇಲೆ ಹಣನೇ ಇಟ್ಟಿರಲಿಲ್ಲ. ನಾವು ಚರಂತಿ ಮಠರು ಕೆಲವೊಂದು ಮಂದಿ ಇದು ಮಾಡಿದ್ಮೇಲೆ ಕಾರಜೋಳವರು ಮಧ್ಯಸ್ಥಿಕೆ ವಹಿಸಿ ಯಡಿಯೂರಪ್ಪನವ್ರನ್ನ ಮನವೊಲಿಸಿ 10,000 ಕೋಟಿ ಮರುದಿವಸ ಸದನಕ್ಕೆ ಹೇಳಿಕೆ ಕೊಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಇವತ್ತವರು ಕೇಳಿ ಕೃಷ್ಣೆ ಕೂಗೋತ್ಹೇಳಿ ಹಿಂದೆ HK ಪಾಟೀಲ್ರು ಕೃಷ್ಣೆಯ ಬಗ್ಗೆ ಭಾಳ ದೊಡ್ಡ ವಿಸ್ತೃತವಾದಂಥ ಒಂದು ಪುಸ್ತಕ ಬರೆದರು. ಅದರಲ್ಲಿ ಹೇಳಿದ್ರು HK ಪಾಟೀಲ್ರು ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ಕೃಷ್ಣೆಯ ಬಗ್ಗೆ ಅಂತೇಳಿ. ಆದರೆ ಅವರೇ ನೀರಾವರಿ ಮಂತ್ರಿ ಇದ್ದಾಗ ಸಹ HK ಪಾಟೀಲ್ರು ನಮ್ಮ ಭಾಗಕ್ಕೆ ನ್ಯಾಯ ಕೊಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇದು ಭಾಳ ದೊಡ್ಡ ಯೋಜನೆ ಅಧ್ಯಕ್ಷರೇ. ಅಲ್ಲಿಂದ ಇವತ್ತು ನಮ್ಮ ಕಾಂಗ್ರೆಸ್ಸಿನ ಹೋದ ಒಂದು ಅವಧಿಯಲ್ಲಿ ಏನು ಕೇಳಲಿ ನಿಮಗೆ ಕೃಷ್ಣೆ ಕೂಗತ್ತೇಳಿ ಒಂದು ಒಂದು ಹೋರಾಟ ಮಾಡಿದ್ರು. ಆ ಹೋರಾಟ ಹೊಸಪೇಟೆಯಿಂದ ಕೂಡಲ ಸಂಗಮವರೆಗೆ ಇವತ್ತು ಈ ಹೋರಾಟ ಮಾಡಿ ಅವರು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಏನಂಥೇಳಿ, ನಾವು ನಮ್ಮ ಸರ್ಕಾರ ಬಂದರೆ ಕರ್ನಾಟಕದಲ್ಲಿ ಇವತ್ತು ನಮಗೆ ಅಧಿಕಾರ ಜನ ಕೊಟ್ಟರೆ ನಾವು ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಹಣ ಕೊಡ್ತೀನಿ ಅಂದಿದ್ರು. ಇದನ್ನು ಅವ್ರು ಭಾಳ ಸ್ಪಷ್ಟವಾಗಿ 7/1/2013 ಇದರಿಂದ 14/1/2013 ಪಾದಯಾತ್ರೆ ಮಾಡಿ ಇದು ಕೇವಲ ನಮ್ಮ ಭರವಸೆಗಳಲ್ಲ, ನಮ್ಮ ಪ್ರತಿಜ್ಞೆ, ನಿಮ್ಮ ಸಹಕಾರವಿದ್ದರೆ ಕರ್ನಾಟಕವನ್ನು ಹಸಿರು ಕರ್ನಾಟಕ ಮಾಡುವ ಬದ್ಧತೆ ಪ್ರದರ್ಶಿಸುತ್ತೇವೆ. ನೀರಾವರಿ ಯೋಜನೆಗಳಿಗೆ ವಾರ್ಷಿಕ 10,000 ಕೋಟಿ ಕೊಡುವುದರ ಮೂಲಕ 5 ವರ್ಷಗಳಲ್ಲಿ 50,000 ಕೋಟಿಗಳನ್ನು ಕೊಡುವುದರ ಮೂಲಕ ಕೆಲಸಗಳನ್ನು ಪೂರ್ಣಗೊಳಿಸುವ ಬದ್ಧತೆಯನ್ನು ಈ ಮೂಲಕ ಪ್ರದರ್ಶಿಸುತ್ತೇವೆ. ನೀರಾವರಿ ಯೋಜನೆಗಳನ್ನು ಪೂರೈಸುವ ಮೂಲಕ ಕರ್ನಾಟಕದ ಪಾಲಿನ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳೋಣ ಅನ್ನುವಂಥ ಘೋಷ ವಾಕ್ಯದೊಂದಿಗೆ ಅವತ್ತೇನು ಪಾದಯಾತ್ರೆ ಮಾಡಿದ್ರು. ಅದಾದ ಮೇಲೆ ನಮ್ಮ ಜಿಲ್ಲೆಯದವರೇ ಈ ರಾಜ್ಯದ ನೀರಾವರಿ ಮಂತ್ರಿಗಳಾದರು ಸನ್ಮಾನ್ಯ ಅಧ್ಯಕ್ಷರೇ. ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಈ ವರ್ಷಕ್ಕೆ 5,000 ಕೋಟಿ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿದ್ರಿ, ಆದರೆ ನಿಮ್ಮ ಅವಧಿಯಲ್ಲಿ ನೀವು ಕೊಟ್ಟಿದ್ದೆಷ್ಟು? 1999 2000ದಿಂದ 2003 2004ರವರೆಗೆ 4 ವರ್ಷ ನೀವು ಒಟ್ಟು 9,315 ಕೋಟಿಗಳಷ್ಟಾದರೆ 2006 2007ರಿಂದ 2012-13 8 ವರ್ಷಗಳಲ್ಲಿ ನಮ್ಮ BJP ಸರ್ಕಾರ 9,025 ಕೋಟಿ ಖರ್ಚು ಮಾಡಿದೆ ಅಂತ ಹೇಳಿದ್ದಾರೆ. ಆದರೆ ಅದೇ ಅವರೇ ಆಡಳಿತದಲ್ಲಿದ್ದಂಥ ಕಾಲದಲ್ಲಿ, ಇವತ್ತು ಕಾಂಗ್ರೆಸ್ಸಿನ ಆಡಳಿತದ ಕಾಲದಲ್ಲಿ 2013-18 5 ವರ್ಷದಲ್ಲಿ UKPಗೆ ಖರ್ಚು ಮಾಡೋದು ಕೇವಲ 7,728. ನೀವೇನು ಹೇಳಿದ್ರಿ? ಕೃಷ್ಣೆ ಮೇಲೆ ಆಣೆ ಅಂತ ಏನು ಹೇಳಿದ್ರಿ? 50,000 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂತ ಹೇಳಿದ್ರಿ. ಕಾಂಗ್ರೆಸ್ 5 ವರ್ಷದ ಅವಧಿಯಲ್ಲಿ ಕೇವಲ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 7,728 ಕೋಟಿ ಅಷ್ಟೇ ಖರ್ಚು ಮಾಡಿದ್ರ ಅಧ್ಯಕ್ಷರೇ. ಅದರಲ್ಲಿ 3ನೇ ಹಂತದ ಕಾಮಗಾರಿಗಳಿಗೆ ಕೇವಲ 5 ವರ್ಷದಲ್ಲಿ 2,300 ಕೋಟಿ ರೂಪಾಯಿ. ಅಂದರೆ ನೀವು ಹೇಳಿದ್ದು ಎಷ್ಟು? 50,000 ಕೋಟಿ. ಇವತ್ತು 130 TMC. ಎರಡನೆಯ ಟ್ರಿಬ್ಯುನಲ್ ಏನು ನಮಗೆ ಇವತ್ತು 524.256 ಈ ಒಂದು ಎತ್ತರಕ್ಕೆ ಹೋದರೆ ಇಡೀ ಕರ್ನಾಟಕ 60% ನೀರಾವರಿಯಾಗುವಂತಹ ಒಂದು ದೊಡ್ಡ ನೀರಾವರಿ ಯೋಜನೆಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದರು, ನಾವು ಸರ್ಕಾರ ಬಂದರೆ ಪ್ರತಿ ವರ್ಷ 25,000 ಕೋಟಿ ಕೊಡ್ತೀನಿ ಅಂತ ನಮಗೆ ಹೇಳಿದರು. ಆ ದುರಂತರ ಅವರೂ ಮಾಡಲಿಲ್ಲ. ಇವತ್ತು ಕಾರಜೋಳ ಸಾಹೇಬ್ರೆ ನೀರಾವರಿ ಸಚಿವರಾಗಿ ಇವರು ಸಹ ಬರೀ 5,000 ಕೋಟಿ ರೂಪಾಯಿ ಈ ಸಲ ಘೋಷಣೆ ಮಾಡಿದ್ದಾರೆ. ನಾ ಇಲ್ಲೇ ಭಾರಿ ಜಲಸಂಪನ್ಮೂಲ ಸಚಿವರಿದ್ದಾರೆ, ನಾ ಅವ್ರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ನಿಮ್ಮದು ಎಷ್ಟು ವರ್ಷದ ಎಷ್ಟು ಶತಮಾನಗಳ ನಂತರ ಈ ಯೋಜನೆಯನ್ನು ಮುಗಿಸ್ಬೇಕನ್ನೋಂಥದ್ದು ಇದೆ. ಇದಕ್ಕೆ ಆದಂಥ ಯಾವುದಾದ್ರೂ ಏನಾದರೂ ಒಂದು ವಿಶೇಷ ಪ್ಯಾಕೇಜ್ ಮಾಡಿ ನೋಡಿ. ಯಾವ್ಯಾವ ಜನಪ್ರಿಯ ಕಾರ್ಯಕ್ರಮಗಳು ಕೆಲಸಕ್ಕೆ ಬರಲ್ಲ ಅಂತ ಕಾರ್ಯಕ್ರಮಗಳು ಮಾಡಿ 1,000 ಕೋಟಿ 2,000 ಕೋಟಿ ರೂಪಾಯಿ ಹಾಳು ಮಾಡ್ತಾಯಿದ್ದೀರಿ. ಇದು ನೀರಾವರಿಯ ಒಂದು ಭಾಗ. ಆದರೆ ಎಲ್ಲ ಜನಾಂಗದವರು ಆರ್ಥಿಕವಾಗಿ ಆಹಾರ ದೃಷ್ಟಿಯಿಂದ ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತನಿಗೆ ಒಂದು ನ್ಯಾಯ ಕೊಡಲಿಕ್ಕೆ ನಮ್ಮ ಕಡೆಯಿಂದ ಆಗದೇ ಇದ್ದರೆ ನಮ್ಮನ್ನು ಸಹ ಜನ ಕ್ಷಮೆ ಮಾಡೋದಿಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.